ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರು ಸಹಕಾರ ನೀಡಿದಾಗ ಮಾತ್ರ ಹೆಚ್ಚುತ್ತಿರುವ ಅಪರಾಧ ಪ್ರಕರಣವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲು ಸಾಧ್ಯ ಅಂತ ವೈಟ್ಫೀಲ್ಡ್ ಉಪವಿಭಾಗದ ಡಿಸಿಪಿ ಶಿವಕುಮಾರ್ ಗುಣಾರಿ ತಿಳಿಸಿದ್ದಾರೆ. ವೈಟ್ಫೀಲ್ಡ್ ವಿಭಾಗದ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹುಡಿ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಜನಸಂಪರ್ಕ ಸಭೆ ಮತ್ತು ಗೌರಿ ಗಣೇಶ ಹಬ್ಬದ ಶಾಂತಿ ಸೌಹಾರ್ದತೆ ಸಭೆ ಆಯೋಜನೆ ಮಾಡಲಾಗಿದೆ. ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು. ಮದ್ಯ ಮಾರಾಟ ಮಳಿಗೆಗಳಿಗಿಂತ ರಾತ್ರಿ ವೇಳೆ ದುಪ್ಪಟ್ಟು ಹಣ ನೀಡಿ ಸಣ್ಣ ಪುಟ್ಟ ಅಂಗಡಿ ಕೆಲವೊಂದು ಸ್ಟೋರ್ನಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡಲಾಗುತ್ತೆ. ಇದರಿಂದ ಅಪರಾಧ ಪ್ರಕರಣಗಳು ಕೂಡ ಹೆಚ್ಚಾಗಲು ಕಾರಣವಾಗಿದೆ. ಎಲ್ಲಂದರಲ್ಲಿ ಗಾಂಜಾ ಮತ್ತು ಮದ್ಯ ಸೇವನೆ ಮಾಡ್ತಾ ಇದ್ದಾರೆ, ಹಾಗಾಗಿ ಯುವಕರು ಹಾಳಾಗ್ತಾ ಇದ್ದಾರೆ. ಆದ್ದರಿಂದ ಮಧ್ಯರಾತ್ರಿ ವೇಳೆ ಸಂಚರಿಸುವ ಪ್ರತಿಯೊಬ್ಬರನ್ನ ಪೊಲೀಸರು ಪ್ರಶ್ನಿಸ್ತಾ ಇದ್ರೆ ತಪ್ಪು ಮಾಡುವ ಅಪರಾಧಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಎಂದು ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಹೋಡಿ ರಾಮಚಂದ್ರ ದೂರಿದ್ದಾರೆ. ಸಂದರ್ಭದಲ್ಲಿ ಎಸ್ಸಿಪಿ ರೀನಾ ಸುವರ್ಣ, ರಮೇಶ್, ಇನ್ಸ್ಪೆಕ್ಟರ್ಗಳು ಆದ ಜಿ ಪ್ರವೀಣ್, ಬಾಬು, ಅನಿತಾ ಹಾಗೂ ಬಿಬಿಎಂಪಿ ಬೆಸ್ಕಾಂ ಅಧಿಕಾರಿಗಳು, ಸ್ಥಳೀಯ ಮುಖಂಡರುಗಳು ಉಪಸ್ಥಿತರಿದ್ದರು. ಒಂದು ಚಾನಲ್ ಹಾಕಿದ್ರೆ ಚಿಕ್ಕ ವಯಸ್ಸಲ್ಲಿರುವ ಟೂ ವೀಲರ್ ಕಾರ್ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಒಳ್ಳೆ ಮಾಡಿಕೊಡಿ, ಅದನ್ನ ಒಳ್ಳೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಈ ಕಡೆ ಹಿಂಗಾಗಿ ಹುಡಿ ಸತ್ತು ಬಳಸ್ಕೊಂಡು ಹೋಗ್ತಾರೆ. ಅದೊಂದು ಸರ್, ಇಲ್ಲಿ ನಾವು ಡ್ರಾಪ್ ಒಬ್ರು ಇಂಜಿನಿಯರ್ ಕಡೆಯಿಂದ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್, ಹುಡಿ ಸರ್ಕಲ್ ಹೆಂಗೆ ಅಂತ. ಅಟ್ಲೀಸ್ಟ್ ಒಂದು ನಿಮಿಷದ ಪ್ರಕಾರ ಒಂದು ನಿಮಿಷ ಆದ್ರೂ ಇಲ್ಲಿ ಒಂದು 40 ಸೆಕೆಂಡ್ ಆದ್ರೂ ಯೂಟರ್ನ್ ಕೊಟ್ರೆ ಬಹಳ ಉತ್ತಮ ಆಗುತ್ತೆ ಸರ್. ದಯವಿಟ್ಟು ಸರ್ಕಾರದ ಏನು ಮೂಲಭೂತ ಸೌಕರ್ಯ ಬರ್ತವೆ ಅಲ್ಲಿಗೆ ತೋರಿಸುವಂತ ಕೆಲಸ ನಮ್ ಬಿಜೆಪಿ ಮಾಡಬೇಕು. ಜೊತೆಗೆ ರಸ್ತೆಗಳು ಸರಿ ಮಾಡಬೇಕು. ಎಲ್ಲೆಲ್ಲೇ ಏನೇನು ಸಮಸ್ಯೆಗಳಿದ್ದಾವೆ ನಾವು ಗಮನಕ್ಕೆ ಅದನ್ನ ದಯವಿಟ್ಟು ನೀವೆಲ್ಲರೂ ಗಮನಿಸಬೇಕು, ಅದನ್ನ ಸರಿಪಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀವಿ. ನಮ್ಮ ಹವಾಮಾನ ಮೇರೆಗೆ ಬಂದಂತ ಎಲ್ಲ ಸಾರ್ವಜನಿಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನ ತಾವು ಕೇಳಿದಿರಿ. ಕೆಲವೊಂದು ಪ್ರಶ್ನೆಗಳಿಗೆ ನೇರವಾಗಿ ನನ್ನ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಪ್ರಶ್ನೆಗಳನ್ನು ನಾನು ಅದನ್ನ ಪರಿಹಾರ ಯಾವ ರೀತಿಯಾಗಿ ಕಂಡುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ತಿಳಿಸಿರುತ್ತೇನೆ. ತಮಗೆಲ್ಲ ತಿಳಿದಿರುವಂತೆ ಈ ಎಲ್ಲ ನಾವು ಏನು ಅವಹಾಲುಗಳನ್ನ ಕೇಳಿದ್ವಿ ಅದರ ಬಗ್ಗೆ ಒಂದು ಗಮನ ಹರಿಸಿದರೆ ಸಾಕಷ್ಟು ಪ್ರಶ್ನೆಗಳು ತಮ್ಮ ಟ್ರಾಫಿಕ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು, ಅದನ್ನು ಖಂಡಿತವಾಗಿ ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುತ್ತೇನೆ. ಜೊತೆಗೆ ನನ್ನ ಇಲಾಖೆಗೆ ಸಂಬಂಧಪಟ್ಟ ಪ್ರಶ್ನೆಗಳು ಬಹಳ ಕೇಳ್ತೀರಾ ಅಂತ ಮಾಡಿದರೆ, ಬಟ್ ಸಾಕಷ್ಟು ಜನ ಅದರ ಬಗ್ಗೆ ಬೆಳಕು ಚೆಲ್ಲಿಲ್ಲ. ಕೆಲವೊಂದು ಸಾರ್ವಜನಿಕರು ಮಾತ್ರ ಠಾಣೆಗೆ ಹೋದಾಗ ಸರಿಯಾದ ವರ್ತನೆ ಮಾಡುವುದಿಲ್ಲ, ಮತ್ತು ಈ ಮಹಿಳೆಯರು ಮತ್ತು ಹಿಂದುಳಿದ ವರ್ಗದವರು ಬಂದರೆ ಏನು ಮಾಡಬೇಕು ಅದು ಕಾನೂನಿನ ಅರಿವಿಲ್ಲ ಅಂತ ತಿಳಿಸ್ತಾ ಇದ್ರು. ತಮಗೆಲ್ಲ ತಿಳಿದಿರುವಂತೆ ನಮ್ಮ ಪ್ರತಿ ತಿಂಗಳಿಗೆ ಠಾಣಾ ಮಟ್ಟದಲ್ಲಿ ನಿಮಗೆ ತಿಳಿಸ್ಬೇಕಂದ್ರೆ ಒಂದು ಠಾಣೆಗೆ 5-6 ವಿಡಿಯೋ ವ್ಯವಸ್ಥೆ ಇರುತ್ತೆ. ಈಗ ಕೊನೆಗಾಗಿ ಒಬ್ಬರು ಪ್ರಶ್ನೆ ಕೇಳಿದ್ರು ವಾಟ್ಸಪ್ ಗ್ರೂಪ್ ಮಾಡಬೇಕು ಅಂತ, ಇದು ನೀವು ಹೇಳ್ತಾ ಇರೋದೇನು ಹೊಸ ಪರಿಹಾರ ಅಲ್ಲ, ಆಲ್ರೆಡಿ ನಮ್ಮಲ್ಲಿ ಎಕ್ಸಿಸ್ಟಿಂಗ್ ಇದೆ. ಪ್ರತಿ ಠಾಣಾ ಲಿಮಿಟ್ನಲ್ಲಿ 5-6 ಬೀಟ್ಗಳು ವ್ಯವಸ್ಥೆ ಇದೆ. ಆ ಬೀಟ್ಗೆ PSI ಹಂತದ ಅಧಿಕಾರಿಗಳು ಉಸ್ತುವಾರಿ ಅಧಿಕಾರಿ ಇರ್ತಾರೆ, ಮತ್ತು ಆ ಬೀಟ್ಗೆ ಬೀಟ್ ಸದಸ್ಯರು ಅಂದರೆ ಈ ಸಾರ್ವಜನಿಕರು, ಫಾರ್ ಎಕ್ಸಾಂಪಲ್ ಈ ಹೂಡಿಗೆ ಹೂಡಿಗೆ ಒಂದು ಬೀಟ್ ಇದ್ದರೆ ಈ ಹೂಡಿಯಲ್ಲಿರೋಂಥ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಾಗಲಿ ಮತ್ತು ಸಾರ್ವಜನಿಕ ಪ್ರಮುಖ ಈಗ ಆಟೋದವರೇ ಆಗಿರಲಿ ಅಥವಾ ಉದ್ಯೋಗಸ್ಥರೇ ಆಗಿರಲಿ ಸಂಘಟನೆಯವರೇ ಆಗಿರಲಿ ಅಥವಾ ಅಲ್ಲಿರುವಂತಹ ರಾಜಕಾರಣಿಗಳ ವ್ಯಕ್ತಿಗಳಿರಲಿ ಅವರನ್ನು ಒಳಗೊಂಡಂತೆ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.